ಶ್ರೀ ಸಾಯಿನಾಥಾಯನ ಮೂವತ್ತೇಳನೇ ಅಧ್ಯಾಯ ಚಾವಡಿ ಮೆರವಣಿಗೆ ಈ ಅಧ್ಯಾಯದಲ್ಲಿ ಹೇಮಾಡ ಪಂಥರು ವೇದಾಂತದ ವಿಚಾರಗಳನ್ನು ಪೀಠಿಕೆಯಲ್ಲಿ ವಿವರಿಸಿ ನಂತರ ಚಾವಡಿ ಮೆರವಣಿಗೆಯನ್ನು ಹೃದಯಂಗಮವಾಗಿ ಚಿತ್ರಿಸಿದ್ದಾರೆ ಸಾಯಿಬಾಬಾ ಅವರ ನಿತ್ಯ ಜೀವನವೇ ಧನ್ಯವಾದದ್ದು ಅವರ ರೀತಿ ನೀತಿಗಳು ವರ್ಣನಾತೀತ ಅವರು ಕೆಲವು ವೇಳೆ ಬ್ರಹ್ಮಾನಂದದಲ್ಲಿ ತಲ್ಲೀನರಾಗಿದ್ದು ಇನ್ನಿತರ ಸಮಯದಲ್ಲಿ ಆತ್ಮಜ್ಞಾನದಿಂದ ತೃಪ್ತರಾಗಿರುತ್ತಿದ್ದರು ಕೆಲವು ವೇಳೆ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾ ನಿಶ್ಚಿಂತರಾಗಿರುತ್ತಿದ್ದರು ಮತ್ತು ಕೆಲವು ವೇಳೆ ಸುಮ್ಮನೆ ಕುಳಿತಿರುತ್ತಿದ್ದರು ಆದರೆ ಸೋಮಾರಿಗಳಾಗಿರಲಿಲ್ಲ ಅವರು ಯಾವಾಗಲೂ ಆತ್ಮದಲ್ಲಿಯೇ ತಲೀನರಾಗಿರುತ್ತಿದ್ದರು ಸಾಗರದಂತೆ ಅವರು ಶಾಂತಿಯುತರಾಗಿ ಕಂಡುಬಂದರೂ ಅಪಾರವಾದ ಆಳದಲ್ಲಿ ಇರುತ್ತಿದ್ದರು ಬಾಬಾ ಅವರ ರೀತಿಯನ್ನು ವರ್ಣಿಸಲು ಯಾರಿಗೆ ಸಾಧ್ಯ ಪುರುಷರನ್ನು ಸೋ ಸಹೋದರರಂತೆಯೂ ಹೆಂಗಸರನ್ನು ತಾಯಿ ತಂಗಿಯರಂತೆಯೂ ಕಾಣುತ್ತಿದ್ದರು ಅವರು ಶುದ್ಧ ಬ್ರಹ್ಮಚಾರಿಗಳಾಗಿದ್ದರು ಅವರೊಡನೆ ಕಾಲ ಕಳೆದಾಗ ನಮಗೆ ಲಭಿಸಿದ ಜ್ಞಾನವು ಚಿರಾಯುವಾಗಲಿ ಸದಾ ಭಕ್ತಿ ಶ್ರದ್ಧೆಗಳಿಂದ ಅವರ ಪಾದ ಸೇವೆಯನ್ನು ಮಾಡೋಣ ಚರಾಚರಗಳಲ್ಲಿಯೂ ಅವರನ್ನು ಕಂಡು ಅವರನ್ನು ನಾವು ಪ್ರೀತಿಸೋಣ ಅವಿಸ್ಮರಣೀಯ ದೃಶ್ಯ ಬಾಬಾ ಮಲಗುವ ರೀತಿಯನ್ನು ಈಗಾಗಲೇ ವಿವರಿಸಿದ್ದೇನೆ ಅವರು ಒಂದು ದಿನ ಮಸೀದಿಯಲ್ಲಿಯೂ ಮತ್ತೊಂದು ದಿನ ಚಾವಡಿಯಲ್ಲಿಯೂ ಮಲಗುತ್ತಿದ್ದರು ಈ ಥರದ ವಾಡಿಕೆ ಅವರ ಮಹಾಸಮಾಧಿಯ ತನಕವೂ ಜರುಗಿತು ಸಾವಿರದ ಒಂಬೈನೂರ ಒಂಬತ್ತನೇ ಡಿಸೆಂಬರ್ ಹತ್ತನೇ ತಾರೀಖಿನಿಂದ ಭಕ್ತರು ಬಾಬಾ ಅವರನ್ನು ಚಾವಡಿಯಲ್ಲಿ ಪೂಜಿಸತೊಡಗಿದರು ಅವರ ದಯೆಯಿಂದ ಅದನ್ನು ಇಲ್ಲಿ ವರ್ಣಿಸಿದ್ದೇನೆ ಬಾಬಾ ಅವರು ಚಾವಡಿಗೆ ಮಲಗುವ ಮಲಗಲು ಹೋಗುವ ಸಮಯದಲ್ಲಿ ಭಕ್ತರು ಮಸೀದಿಯಲ್ಲಿ ನೆರೆದು ಮೊದಲು ಭಜನೆ ಮಾಡುತ್ತಿದ್ದರು ಅವರ ಹಿಂದೆ ಒಂದು ಸಣ್ಣ ರಥವು ಬಲಭಾಗದಲ್ಲಿ ಬಾಬಾ ಅವರ ಮುಂದೆ ತುಳಸಿ ಬೃಂದಾವನವು ಇವುಗಳ ಮಧ್ಯೆ ಭಜನೆ ಮಾಡುವ ಭಕ್ತ ಕೋಟಿಯು ಕಂಗೊಳಿಸುತ್ತಿತ್ತು ಭಜನೆ ಮಾಡಲು ಗಂಡಸರು ಹೆಂಗಸರು ಮುದುಕರು ಚಿಕ್ಕ ಮಕ್ಕಳು ಎಲ್ಲರೂ ನೆರೆಯುತ್ತಿದ್ದರು ಕೆಲವರು ತಾಳಗಳನ್ನು ಮತ್ತೆ ಕೆಲವರು ಚಿಪಳಿಗಳನ್ನು ಇತರರು ಮೃದಂಗ ಖಂಜರಿ ಕಂಜೀರಿ ಮತ್ತು ಡೊಳ್ಳುಗಳನ್ನು ಬಾರಿಸಿ ಭಜನೆ ಮಾಡುತ್ತಿದ್ದರು ಅಯಸ್ಕಾಂತ ರೂಪಿಯಾದ ಬಾಬಾ ಅವರು ಭಕ್ತರೆಲ್ಲರನ್ನು ಆಕರ್ಷಿಸುತ್ತಿದ್ದರು ಅಂಗಳದಲ್ಲಿ ಕೆಲವರು ದೀಪಗಳನ್ನು ಹಚ್ಚುತ್ತಲೋ ಮತ್ತು ಕೆಲವರು ಪಲ್ಲಕ್ಕಿಯನ್ನು ಶೃಂಗರಿಸುತ್ತಲೋ ಕೆಲವರು ದಂಡವನ್ನು ಹಿಡಿದುಕೊಂಡು ಬಾಬಾ ಅವರ ಜಯಘೋಷವನ್ನು ಮಾಡುತ್ತಲೂ ಇದ್ದರು ಮಸೀದಿಯ ಮೂಲೆ ಮೂಲೆಗಳು ಸಹ ಶೃಂಗರಿಸಲ್ಪಟ್ಟು ಸುತ್ತಲೂ ದೀಪಗಳು ಕಂಗೊಳಿಸುತ್ತಿದ್ದವು ಬಾಬಾ ಅವರ ಪ್ರೀತಿಯ ಅಶ್ವವಾದ ಶ್ಯಾಮಕರ್ಣನೂ ಸಹ ಅಲಂಕರಿಸಲ್ಪಟ್ಟು ಹೊರಗಡೆ ನಿಂತಿರುತ್ತಿದ್ದನು ತಾತ್ಯ ಪಾಟೀಲರು ತಮ್ಮ ಸ್ನೇಹಿತರೊಂದಿಗೆ ಬಂದು ಬಾಬಾ ಅವರಿಗೆ ಸಿದ್ಧರಾಗಲು ಹೇಳುತ್ತಿದ್ದರು ತಾತ್ಯ ಅವರು ಬಂದು ಕೈ ಹಿಡಿದು ಎಬ್ಬಿಸಿ ಕರೆದುಕೊಂಡು ಹೋಗುವ ತನಕ ಬಾಬಾ ಅವರು ಸುಮ್ಮನೆ ಕುಳಿತಿರುತ್ತಿದ್ದರು ತಾತ್ಯ ಬಾಬಾ ಅವರನ್ನು ಮಾಮಾ ಎಂದು ಕರೆಯುತ್ತಿದ್ದರು ಬಾಬಾ ಅವರು ತಮ್ಮ ಸಾಮಾನ್ಯ ಉಡುಪಾದ ಕಫನಿಯನ್ನು ಧರಿಸಿ ತಮ್ಮ ಸಟಕ ಕಂಕುಳದಲ್ಲಿರಿಸಿ ಚಿಲುಮೆ ತೆಗೆದುಕೊಂಡು ಹೊರಡಲು ಅನುವಾಗುತ್ತಿದ್ದರು ನಂತರ ತಾತ್ಯ ಜರದ ಶೆಲ್ಲೆ ಹೊದಿಸಿದ ನಂತರ ಬಾಬಾ ಮಸೀದಿಯ ಗೋಡೆಯ ಹತ್ತಿರವಿದ್ದ ಕಟ್ಟಿಗೆಯನ್ನು ತಮ್ಮ ಬಲಗಾಲಿನ ಬೆರಳಿನಿಂದ ತಳ್ಳಿ ದೀಪ ಆರಿಸಿ ಚಾವಡಿಗೆ ಹೊರಡುತ್ತಿದ್ದರು ಆಗ ಎಲ್ಲ ವಿಧವಾದ ಪಕ್ಕ ವಾದ್ಯಗಳು ಮೊಳಗುತ್ತಿದ್ದವು ಅಗ್ನಿ ಕ್ರೀಡೆಯ ಪದಾರ್ಥಗಳು ವಿವಿಧ ಬಣ್ಣದ ಜ್ವಾಲೆಯಿಂದ ನರ್ತಿಸತೊಡಗುತ್ತಿದ್ದವು ಭಕ್ತಕೋಟಿಯು ಬಾಬಾ ಅವರ ಗುಣಗಾನ ಮಾಡುತ್ತಾ ಮುಂದುವರಿಯುತ್ತಿತ್ತು ಕೆಲವರು ನೃತ್ಯ ಮಾಡುತ್ತಾ ಸಾಗುತ್ತಿದ್ದರು ಬಾಲಾದಾರರು ಬಾಬಾ ಮಸೀದಿಯ ಬಾಗಿಲಿಗೆ ಬಂದ ಕೂಡಲೇ ಜಯಘೋಷ ಮಾಡುತ್ತಿದ್ದರು ಬಾಬಾ ಅವರ ಇಕ್ಕೆಲೆಗಳಲ್ಲಿಯೂ ಭಕ್ತರು ನಿಂತು ಚಾಮರ ಬೀಸುತ್ತಿದ್ದರು ದಾರಿಯುದ್ದಕ್ಕೂ ಬಟ್ಟೆ ಹಾಸುತ್ತಿದ್ದರು ಅದರ ಮೇಲೆ ಬಾಬಾ ಅವರು ನಿಧಾನವಾಗಿ ಹೆಜ್ಜೆ ಹಿಡಿಯುತ್ತಾ ಹಿಡುತ್ತಾ ಮುಂದುವರಿಯುತ್ತಿದ್ದರು ತಾತ್ಯ ಪಾಟೀಲ ಬಾಬಾ ಅವರ ಬಲಗೈಯನ್ನು ಮಾಳಸಾಪತಿಯವರು ಅವರ ಎಡಗೈಯನ್ನು ಹಿಡಿದುಕೊಂಡು ಹೋಗುತ್ತಿದ್ದರು ಬಾಬು ಸಾಹೇಬ ಜೋಗ ಅವರು ಅವರ ಹಿಂದೆ ಶ್ವೇತ ಚತ್ರವನ್ನು ಹಿಡಿದುಕೊಂಡು ಬರುತ್ತಿದ್ದರು ಈ ರೀತಿ ವೈಭವಯುತರಾಗಿ ಬಾಬಾ ಚಾವಡಿಗೆ ಸಾಗುತ್ತಿದ್ದರು ಶೃಂಗ ಶೃಂಗರಿಸಲ್ಪಟ್ಟ ಶ್ಯಾಮಕರ್ಣನು ಬಾಬಾ ಅವರಿಗೆ ದಾರಿಯನ್ನು ತೋರಿಸುತ್ತಾ ಸಾಗುತ್ತಿದ್ದನು ಬಾಬಾ ಅವರ ಹಿಂದೆ ಗಾಯಕರು ಮೊದಲಾದವರು ಹಿಂಬಾಲಿಸುತ್ತಿದ್ದರು ಸಂಗೀತಕ್ಕೆ ಸರಿಯಾಗಿ ಹೊಂದುವಂತೆ ಹರಿನಾಮವು ನಭೋ ಮಂಡಲವನ್ನೆಲ್ಲ ಪಸರಿಸಿರುತ್ತಿತ್ತು ಅಂತೆಯೇ ಬಾಬಾ ಅವರ ನಾಮವೂ ಸಹ ಪಸರಿಸಿರುತ್ತಿತ್ತು ಈ ರೀತಿ ಮೆರವಣಿಗೆ ಚಾವಡಿಯ ಮೂಲೆಗೆ ಬಂದಾಗ ಭಕ್ತಕೋಟಿಯು ಸಂತಸದಿಂದ ನಲಿಯುತ್ತಿತ್ತು ಆಗ ಬಾಬಾ ಅವರು ಚಾವಡಿ ಎದುರಿನಲ್ಲಿ ನಿಂತು ಅಪೂರ್ವವಾದ ಕಾಂತಿಯಿಂದ ಕಂಗೊಳಿಸುತ್ತಿದ್ದರು ಬಾಬಾ ಅವರು ಅವರ ವದನಾರವಿಂದವು ಅರುಣೋದಯದ ರವಿಯ ಹಾಗೆ ಪ್ರಕಾಶಮಾನವಾಗಿರುತ್ತಿತ್ತು ಅವರು ನಿಶ್ಚಲ ಉತ್ತರಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಎದುರಿಗೆ ಯಾರನ್ನೋ ಕರೆಯುತ್ತಿರುವಂತೆ ನಿಂತಿರುತ್ತಿದ್ದರು ವಾದ್ಯ ಘೋಷಗಳು ನಡೆದಾಗ ಬಾಬಾ ಅವರು ಆಗಾಗ ತಾಳ ಹಾಕುತ್ತಿದ್ದರು ಆ ಸಮಯಕ್ಕೆ ಸರಿಯಾಗಿ ಕಾಕಾ ಸಾಹೇಬರ ದೀಕ್ಷಿತರು ಬೆಳ್ಳಿಯ ತಟ್ಟೆಯನ್ನು ಹೂವನ್ನು ತಂದು ಆಗಾಗ್ಗೆ ಬಾಬಾ ಅವರ ಮೈ ಮೇಲೆ ಚೆಲ್ಲುತ್ತಿದ್ದರು ಆಗ ಬಾಬಾ ಅವರ ಅಪೂರ್ವ ಶೋಭೆಯನ್ನು ನೋಡಿ ಭಕ್ತ ಜನರು ಮನದಣಿಯುವಂತೆ ಆನಂದಿಸುತ್ತಿದ್ದರು ಬಣ್ಣಿಸಲು ಪದಗಳ ಅಭಾವವೇನೋ ಎಂಬ ಎಂಬಂತಿತ್ತು ಆ ವೈಭವದ ಮ ಪರಮಾವಧಿ ತಾತ್ಯ ಪಾಟೀಲರು ದೀಪಗಳನ್ನು ಹಿಡಿದುಕೊಂಡು ಬಾಬಾ ಅವರ ಬಲಗಡೆಗೂ ಮಾಳಸಾಪತಿಯವರು ಅವರ ಶಲ್ಯದ ಅಂಚನ್ನು ಹಿಡಿದುಕೊಂಡು ಬಾಬಾ ಅವರ ಎಡಗಡೆಗೂ ಬರುತ್ತಿದ್ದರು ಬಾಬಾ ಅವರು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಚಾವಡಿ ಸೇರುತ್ತಿದ್ದರು ಈ ದೃಶ್ಯ ಈಗಿಲ್ಲ ಪುನಃ ನೋಡಲಾರೆವು ಆದರೆ ಅದನ್ನು ಮನಸ್ಸಿನಲ್ಲಿ ರೂಪಿಸಿಕೊಂಡು ತೃಪ್ತಿ ಪಡೆಯಬಹುದು ಚಾವಡಿಯೂ ಸಹ ಶೃಂಗರಿಸಲ್ಪಡುತ್ತಿತ್ತು ಚಾವಡಿಯನ್ನು ತಲುಪುತ್ತಲೇ ತಾತ್ಯ ಅವರು ಬಾಬಾ ಅವರ ಆಸನವನ್ನು ಸಜ್ಜುಗೊಳಿಸುತ್ತಿದ್ದರು ಅವರಿಗೆ ನಿಲುವಂಗಿಯನ್ನು ತೊಡಿಸುತ್ತಿದ್ದರು ನಂತರ ಇತರ ಭಕ್ತರು ಅವರವರ ಮನವಂದಂತೆ ಬಾಬಾ ಬಾಬಾ ಅವರನ್ನು ಪೂಜಿಸತೊಡಗುತ್ತಿದ್ದರು ಕೆಲವರು ಬಾಬಾ ಅವರಿಗೆ ಕಿರೀಟ ಧಾರಣೆ ಮಾಡುತ್ತಿದ್ದರು ಕೆಲವರು ಹಾರ ತುರಾಯಿಗಳನ್ನು ಅರ್ಪಿಸುತ್ತಿದ್ದರು ಕೆಲವರು ಆಭರಣಗಳನ್ನು ತೊಡುತ್ತಿ ತೊಡಿಸುತ್ತಿದ್ದರು ಕೆಲವರು ಹಣೆಗೆ ನಾಮ ಹಚ್ಚುತ್ತಿದ್ದರು ಕೆಲವರು ಆಗಾಗ್ಗೆ ವಿಧ ವಿಧವಾದ ಉಡುಪುಗಳನ್ನು ಸುತ್ತಿದ್ದರು ಈ ಎಲ್ಲ ಶೃಂಗಾರದಿಂದ ಬಾಬಾ ಅದ್ವಿತೀಯ ಶೋಭೆಯಿಂದ ಪ್ರಕಾಶಿಸುತ್ತಿದ್ದರು ನಾನಾ ಸಾಹೇಬ ನಿಮೋಣಕರ ಅವರು ಶ್ವೇತಛತ್ರಿಯನ್ನು ಅವರ ತಲೆಯ ಮೇಲೆ ಹಿಡಿದು ತಿರುಗಿಸುತ್ತಿದ್ದರು ಬಾಪು ಸಾಹೇಬ ಜೋಗರ್ ಅವರು ಅವರ ಪೂಜೆ ಮಾಡಿ ಅವರ ಹಣೆ ಮತ್ತು ಕೈಗಳಿಗೆ ಚಂದನವನ್ನು ಲೇಪಿಸಿ ತಾಂಬೂಲ ಸವಿಯಲು ಕೊಡುತ್ತಿದ್ದರು ಆಗ ಬಾಬಾ ಆಸನದಲ್ಲಿ ಅಲುಗಾಡದೆ ಕುಳಿತಿರುತ್ತಿದ್ದರು ಇತರರು ಅವರ ಪಾದದ ಬಳಿ ಕುಳಿತು ಸೇವೆ ಮಾಡುತ್ತಿದ್ದರು ಕೆಲವರು ಚಾಮರ ಬೀಸುತ್ತಿದ್ದರು ಶ್ಯಾಮ ಅವರು ಹುಕ್ಕ ಅಣಿ ಮಾಡಿ ತಾತಿ ಅವರಿಗೆ ಕೊಡುತ್ತಿದ್ದರು ಅವರು ಅದನ್ನು ಒಂದು ಸಲ ಎಳೆದು ನಂತರ ಬಾಬಾ ಅವರಿಗೆ ಕೊಡುತ್ತಿದ್ದರು ನಿಜಕ್ಕೂ ಆ ಚಿಲುಮೆ ಧನ್ಯವಾದದ್ದು ಏಕೆಂದರೆ ಮೊದಲು ಅದು ಕುಂಬಾರನ ಕೈಯಲ್ಲಿ ಸಿಕ್ಕು ಬೆಂಕಿಯಲ್ಲಿ ಸುಟ್ಟ ನಂತರ ಅದು ತನ್ನ ಪುಣ್ಯ ಫಲ ಎಂದು ಬಾಬಾ ಅವರ ಕೈಯಲ್ಲಿ ಬರುತ್ತಿತ್ತು ಈ ಸಮಾರಂಭದ ನಂತರ ಭಕ್ತರು ಹಾರ ತುರಾಯಿಗಳನ್ನು ಅರ್ಪಿಸುತ್ತಿದ್ದರು ಷಡ್ಗುಣ ಪರಿಪೂರ್ಣರು ಭೀತರ ವೀತರಾಗರು ಮೋಹದಿಂದ ಮುಕ್ತರೂ ಆದ ಬಾಬಾ ಅವರಿಗೆ ಇವುಗಳಲ್ಲಿ ಆಸಕ್ತಿ ಇರಲಿಲ್ಲ ಆದರೆ ಭಕ್ತರ ಪ್ರೀತಿಗೋಸ್ಕರ ಅವರವರ ಮನ ಬಂದಂತೆ ತಮ್ಮನ್ನು ಪೂಜಿಸಲು ಬಾಬಾ ಅನುಮತಿ ನೀಡುತ್ತಿದ್ದರು ಕೊನೆಯದಾಗಿ ಬಾಪೂ ಸಾಹೇಬ ಜೋಗ ಅವರು ಆರತಿ ಬೆಳಗುತ್ತಿದ್ದರು ವಾದ್ಯಗಳು ಮೊಳಗಿ ಆರತಿಯ ನಂತರ ಭಕ್ತರು ಬಾಬಾ ಅವರ ಆಶೀರ್ವಾದ ಪಡೆದು ಹಿಂತಿರುಗಿ ಹುಕ್ಕ ಮುಂತಾದವುಗಳನ್ನು ಕೊಟ್ಟು ತಾತ್ಯ ಹೊರಡಲು ಸಿದ್ಧರಾಗುತ್ತಿದ್ದರು ಆಗ ಬಾಬಾ ಅವರನ್ನು ಕರೆದು ನನ್ನನ್ನು ಕಾಪಾಡು ಮನೆಗೆ ಹೋಗು ಆದರೆ ರಾತ್ರಿ ಆಗಾಗ್ಗೆ ಬಂದು ವಿಚಾರಿಸು ಎಂದು ಹೇಳುತ್ತಿದ್ದರು ತಾತ್ಯ ಅನುಮ ಅನುಮತಿಸಿ ಮನೆಗೆ ಹೊರಡುತ್ತಿದ್ದರು ಅನಂತರ ಬಾಬಾ ಅವರು ಐವತ್ತು ಅರವತ್ತು ದುಪಟಿಗಳನ್ನು ಒಂದರ ಮೇಲೊಂದು ಹಾಕಿ ಮೆತ್ತಗಿರುವ ಹಾಸಿಗೆಯನ್ನು ತಾವೇ ಸ್ವತಃ ಸಿದ್ಧಪಡಿಸಿಕೊಂಡು ವಿಶ್ರಮಿಸುತ್ತಿದ್ದರು ಈ ಸಾಯಿಬಾಬಾ ಅವರನ್ನು ಮತ್ತು ಚಾವಡಿ ಮೆರವಣಿಗೆಯನ್ನು ಪ್ರತಿದಿನವೂ ರಾತ್ರಿ ಮಲಗಿಕೊಳ್ಳುವಾಗ ಸ್ಮರಿಸಿಕೊಂಡು ಸುಖ ಪಡೆಯಿರೆಂದು ವಾಚಕರಲ್ಲಿ ವಿನಂತಿಸಿ ಈ ಅಧ್ಯಾಯವನ್ನು ಮುಗಿಸಿ ನಾವು ವಿಶ್ರಮಿಸುತ್ತೇವೆ ಶ್ರೀ ಸಾಯಿ ಪ್ರಣಾಮ flexibility বা ने අධ මුुক্তताಯवा.